I am telling you, it includes everything. Now, 33% reservation now. Sonia Gandhi ಅವರ ಮುಖಂಡತ್ವದಲ್ಲಿ ರಾಜ್ಯಸಭೆಯಲ್ಲಿ ಅಂಗೀಕಾರಾಗಿದೆ. ಎರಡು ಪಕ್ಷದವರು ಮ್ಯಾನಿಫೆಸ್ಟೋದಲ್ಲಿ ಸೇರಿಸಿದ್ದಾರೆ. ನಾವು ಅಧಿಕಾರದಲ್ಲಿ ಇಲ್ಲ. ಈಗ ಬಿಜೆಪಿ ಅವರು ಅವರ ಮ್ಯಾನಿಫೆಸ್ಟೋದಲ್ಲಿ 33% ರಿಸರ್ವೇಷನ್ ಕೊಡ್ತೀವಿ ಅಂತ ಅವರು ಸೇರಿಸಿದ್ದಾರೆ. ಸೇರಿಸಿದ್ರೂ ಇವತ್ತು ಅವರು ಕಾರ್ಯರೂಪಕ್ಕೆ ತರ್ತಾ ಇಲ್ಲ. ಲೋಕಲ್ ಬಾಡೀಸ್ ಅಲ್ಲಿ 50% ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ. ರಾಜೀವ್ ಗಾಂಧಿ ಅವರು 73 74 ತಿದ್ದುಪಡಿಯಲ್ಲಿ ಕೂಡ ಅದನ್ನ ತೆಗೆದುಕೊಂಡು ಬಂದ್ರು. ನಾವು ಅವರಿಗೆ ರಾಜಕೀಯವಾಗಿ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಅವರನ್ನ ನಾಯಕರನ್ನಾಗಿ ನಾವು ಗುರುತಿಸಿದೀವಿ. ಅವರಿಗೆ ಸ್ಥಾನಮಾನ ಕೊಟ್ಟಿದ್ದೀವಿ. ಸೋ ಮುಂದಕ್ಕೆ ಅವರ ಜನಸಂಖ್ಯೆ ಅನುಗುಣವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರಿಗೆ ಶಕ್ತಿ ಕೊಡಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಒಂದು ದೊಡ್ಡ ಸಂಕಲ್ಪ. ಹೆಣ್ಣು ಮಕ್ಕಳ ನಾಯಕತ್ವಕ್ಕೆ ನಾವು ಆರ್ಥಿಕವಾಗಿ ಶಕ್ತಿ ಕೊಡಲಿಕ್ಕೆ ಎಲ್ಲ ತರದ ಕಾರ್ಯಕ್ರಮ ಕೊಟ್ಕೊಂಡು ಬಂದಿದ್ದೇವೆ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ. ಈಗ ಅಂಗನವಾಡಿ ವಿಚಾರ ಹೇಳ್ತಾ ಇದ್ದೋ, ಅಂಗನವಾಡಿ ಕಾರ್ಯಕ್ರಮ ಇಂದಿರಾ ಗಾಂಧಿ ಅವರು ತೀರ್ಮಾನ ಮಾಡಿದ್ದು, ಆಶಾ ಕಾರ್ಯಕ್ರಮ ಮನಮೋಹನ್ ಸಿಂಗ್ ಅವರು ತೀರ್ಮಾನ ಮಾಡಿದ್ದು, ಶ್ರೀ ಶಕ್ತಿ ಕಾರ್ಯಕ್ರಮ ಎಸ್ ಎಂ ಕೃಷ್ಣ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿ ಕೊಟ್ಕೊಂಡು ಬಂದಿದ್ದು, ಈ ಹೆಣ್ಮಕ್ಳಿಗೆ ರಿಸರ್ವೇಷನ್ ಕೊಟ್ಟು ಲೋಕಲ್ ಬಾಡೀಸ್ ನಿಲ್ಲಿಸಿದ್ದು, ಅದನ್ನು ಕೂಡ ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ 73 74 ತಿದ್ದುಪಡಿಯಲ್ಲಿ ನಾವು ತಂದಿದ್ದೇವೆ. ಇಂಥದ್ದು ಬಿಜೆಪಿಯವರು ಮಾಡಕ್ ಆಗಿಲ್ಲ. ಅವ್ರು ಮಾಡುತ್ತಾರೋ ಬಿಡ್ತಾರೋ ಅದನ್ನ ನಾನೀಗ ಚರ್ಚೆ ಮಾಡಕ್ ಹೋಗುದಿಲ್ಲ. ಈಗಾಗಲೇ ಮಾಡಕ್ ಆಗಿಲ್ಲ, ಅವ್ರು ಅಧಿಕಾರ ಇದ್ದಾಗ ಅವ್ರ ಕೈಲಿ ಏನು ಮಾಡಕ್ ಆಗಿಲ್ಲ. ಅದಕ್ಕೆ ನಾವು ಮುಂಚಿತವಾಗಿ ಇಂಥದ್ಕೆಲ್ಲ ಕೂಡ ಹೀಗೆ ಜನರ ಮುಂದೆ ಹೋಗಿ ಜನರ ಭಾವನೆಯನ್ನ ಅರ್ಥಕೊಂಡು ನಾವು ಕೆಲಸ ಮಾಡಬೇಕು ಅಂತೇಳಿ ಜನರ ಮುಂದೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೂಡ ನಾವು ತಿಳಿಸಿದ್ದೇವೆ. ನೋಡಪ್ಪ, ಇದು ಕರ್ನಾಟಕ ರಾಜ್ಯ. ಕರ್ನಾಟಕ ರಾಜ್ಯ ಇಡೀ ರಾಷ್ಟ್ರದಲ್ಲೇ ನಮ್ದು ಗವರ್ನೆನ್ಸ್ ಒಂದು ದೊಡ್ಡ ಹೆಸರಿತ್ತು. ಇಡೀ ವಿಶ್ವ ಕರ್ನಾಟಕದಲ್ಲಿ ಆಡಳಿತವನ್ನ ನೋಡ್ತಾ ಇದ್ರು. ಸೊ ನಮ್ಮ ಆರ್ಥಿಕವಾದ ಶಕ್ತಿ, ನಮ್ಮಲ್ಲಿರುವಂತ ಒಂದು ನೀತಿ, ದೇಲಿಗೆ ಯಾಕೆ ನೀವು ಹೋಲಿಕೆ ಮಾಡಕ್ ಹೋಗ್ತೀವಿ? ನಮ್ದೇ ಆದಂತ ನಮ್ದೊಂದು ಹಿಸ್ಟ್ರಿ ಇದೆ. ಕರ್ನಾಟಕ ರಾಜ್ಯದ ಆಡಳಿತನೇ ಒಂದು ದೊಡ್ಡ ಹಿಸ್ಟ್ರಿ ಇದೆ. ಸೊ ನಾವು ನಮ್ಮ ಕಾರ್ಯಕ್ರಮ ನಾವು ಕೊಡ್ತೀವಿ. ನಾವು ಯಾರನ್ನು ಕಾಪಿ ಮಾಡೋಂತ ಅವಶ್ಯಕತೆ ಇಲ್ಲ. ಒಳ್ಳೇದಿದ್ರೆ ನಾವು ಅವ್ರನ್ನ ಯಾರು ತಳ್ಳಾಕಕ್ಕೆ ನಾವು ತಯಾರಿಲ್ಲ. ಏನಾದ್ರು ಇದ್ರೆ ಮಾಡ್ತೀವಿ. ಬಟ್ ನಮ್ಮ ನಾವು ಯಾರು ಬೆಟರ್ ದೆನ್ ಅದರ್ ಸ್ಟೇಟ್ಸ್. ಈಗ ಆಡಳಿತ ಕೆಟ್ಟೋಗಿದೆ ಅಷ್ಟೇ. ಭ್ರಷ್ಟಾಚಾರ ಜಾಸ್ತಿ ಆಗ್ಬಿಟ್ಟು, 40% ಕಮಿಷನ್ ಜಾಸ್ತಿ ಆಗ್ಬಿಟ್ಟು, ಪ್ರತಿಯೊಂದು ವಿಚಾರದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ, ನೀವು ಬಳಸ್ತಾ ಇದ್ದೀರಿ, ನೀವು ತೋರಿಸ್ತಾ ಇದ್ದೀರಿ. ಏನೇನು ತೋರಿಸ್ಬೇಕಲ್ಲ ತೋರಿಸ್ತಾ ಇದ್ದೀರಲ್ಲ. ನೋಡಪ್ಪ, ಕಾಂಗ್ರೆಸ್ ಪಾರ್ಟಿ ಇಷ್ಟೊತ್ತು ನಾವು ಮಾತಾಡಿದ್ದು ಹೊಟ್ಟೆ ತುಂಬುವಂತ ಮಾತು. ನಮ್ದು ಬದುಕು, ಅವ್ರದ್ದು ಭಾವನೆ. ಆಯ್ತಾ, ನಮ್ಮ ಕ್ಷೇತ್ರದಲ್ಲಿ ನಾನು ಯಾವುದೋ ನಮ್ದು ಒಂದು ಸಣ್ಣ ಗ್ರಾಮ, ಒಂದು ಗ್ರಾಮ ಇದೆ, ಒಂದು ದೊಡ್ಡ ಗ್ರಾಮ. ನಾವೇನೋ ಒಂದು ಅವ್ರದ್ದೊಂದು ಶಿಲೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ನಾವು ಸಹಾಯ ಮಾಡಬೇಕು. ಎಲ್ಲ ಧರ್ಮಕ್ಕೂ 300 ಹೆಚ್ಚು ದೇವಸ್ಥಾನಗಳನ್ನ ನಾನು ಕಟ್ಸಿದ್ದೀನಿ, 300 ಹೆಚ್ಚು. ಬೇಕಾದ್ರೆ ನೀವೆಲ್ಲ ಪಟ್ಟಿ ತೆಗೆದುಕೊಂಡು ಬನ್ನಿ, ಬೇಕಾದ್ರೆ ಫೋಟೋ ಹಾಕಿ ರಿಲೀಸ್ ಮಾಡ್ತೀನಿ. ಅದ್ರ ಬಗ್ಗೆ ಯಾರು ಮಾತಾಡಲಿಲ್ಲ. ಒಂದು ಸಣ್ಣ ಚರ್ಚು ಶಿಲೆ ಮಾಡ್ಕೊಳ್ತೀನಿ ಅಂತ ಹೇಳಿ ಮಾಡಿದ ತಕ್ಷಣ ಅದನ್ನ ದೊಡ್ಡದಾಗಿ ಮಾಡಿದ್ರು. ಹಂಗೆ ನಾವು ನಮಗೆ ರಾಷ್ಟ್ರಪತಿ ಗೋವಿಂದ ಅವರು ಬಂದು ವಿಧಾನಸೌಧದಲ್ಲಿ ನಮಗೆಲ್ಲ ಒಂದು ಪಾಠ ಹೇಳ್ಕೊಟ್ಟೋಗಿದ್ದಾರೆ, ನಮ್ಮ ಇತಿಹಾಸ ಹೇಳ್ಕೊಟ್ಟೋಗಿದ್ದಾರೆ. ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ, ಆ ಸಂವಿಧಾನದ ಪ್ರಕಾರ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ಈಗ ಬಿಜೆಪಿ ಅವರಿಗೆ ಪಾಪ ಅವ್ರ ಬದುಕಿನ ಬಗ್ಗೆ ಏನು ಹೇಳಕ್ಕಾಗಿಲ್ಲ, ಊಟ ಕೊಟ್ಟದ ಬಗ್ಗೆ ಹೇಳಕ್ಕಾಗಿಲ್ಲ, ಸತ್ತವ್ರಿಗೆ
ದುಡ್ಡು ಕೊಟ್ಟಿದ್ ಬಗ್ಗೆ ಹೇಳಕಾಗಿಲ್ಲ, ಕೋವಿಡ್ ಅಲ್ಲಿ ಸಹಾಯ ಮಾಡಿದ್ ಹೇಳಕಾಗಿಲ್ಲ, ನಿಮ್ಮ ಆದಾಯನ ಡಬಲ್ ಮಾಡ್ತೀವಿ ಅಂತ ಹೇಳಿದ್ ಕೂಡ ಹೇಳಕಾಗಿಲ್ಲ, 15 ಲಕ್ಷ ನಿಮ್ಮ ಅಕೌಂಟ್ ಕೊಡ್ತೀವಿ ಅಂತ ಹೇಳಕಾಗಿಲ್ಲ. ಅವರ ಕೈಲಿ 600 ಮಾತ್ರ ಪ್ರಾಮಿಸ್ ಕೊಟ್ಬಿಟ್ಟು 590 ಮಾಡಿದಿ, 550 ಮಾಡಿದೀವಿ, ಇನ್ ಮಿಕ್ಕಿದ್ ಮಾಡಿಲ್ಲ ಅಂತ ಅವರ ಕೈಲಿ ಹೇಳಕಾಗ್ತಾ ಇಲ್ಲ. ಈಗಾಗಲೇ ಎಲ್ಲಾ ತರದ ಉದ್ಯೋಗ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನ ಉದ್ಯೋಗ ಕೊಡಕಾಗ ಹೇಳಕಾಗ್ತಾ ಇಲ್ಲ. ಸೋ ಅದಕ್ಕೆ ಏನು ಮಾಡ್ತಾ ಇರೋ ಒಂದು ಭಾವನೆ ಮೇಲೆ ದೇಶದ ಭಾಗ ಮಾಡ್ಲಿಕ್ಕೆ ಸಮಾಜನ ಭಾಗ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ಶಿವಮೊಗ್ಗ ದಕ್ಷಿಣ ಕನ್ನಡ ಜಿಲ್ಲೆ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ಅಲ್ಲಿ ಯಾರು ಬಂದಿದ್ರು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ 10 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಬಂತು ಅಂತ ಹೇಳಿದ್ರು. ಬಂದ್ರೆ ಉದ್ಯೋಗ ಬರಬೇಕಲ್ಲ, ಸರ್ಕಾರಕ್ಕೆ ಬರಬೇಕಲ್ಲ. ಯಾಕೆ ಶಿವಮೊಗ್ಗದಲ್ಲಿ ಯಾರೋ ಒಬ್ಬ 500 ಕೋಟಿ ಬಂಡವಾಳ ಹಾಕ್ತೀನಿ ಅನ್ನೋನು ಬರಲಿಲ್ಲ? ದಕ್ಷಿಣ ಕನ್ನಡದಲ್ಲಿ ಅಟ್ಲೀಸ್ಟ್ 1 ಲಕ್ಷ ಕೋಟಿ ಯಾರೋನು ಬಂಡವಾಳ ಹಾಕ್ತಾ ಇಲ್ಲ. ಸಮುದ್ರ ಇದೆ, ಈ ಬಹಳ ಜನ ಕೋಸ್ಟಲ್ ಬೆಲ್ಟ್ ಇದೆ, ಉದ್ಯೋಗ ಇದೆ, ವಿದ್ಯಾವಂತರು ಇದ್ದಾರೆ, ಎಜುಕೇಶನ್ ಇದ್ದಾರೆ, ಬಟ್ ಅಲ್ಲಿ ಯಾರು ಬಂಡವಾಳ ಮಾಡ್ತೀನಿ ಅಂತಾನೆ ಮುಂದಕ್ಕೆ ಹೋಗ್ತಾ ಇಲ್ಲ. ಇದು ಬಿಜೆಪಿಯ ಅಜೆಂಡಾ ನಿಜ ರೂಪ, ಇದನ್ನೆಲ್ಲ ಮುಚ್ಚಲಿಕ್ಕೆ. ಸೊ ನಮ್ಮ ನಾಯಕರುಗಳ ಮೇಲೆ ಒಂದು ಕಳಂಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದೇನು ಪ್ರಯೋಜನ ಆಗಲ್ಲ. ಪೀಸ್ ಆಫ್ ಪೇಪರ್ ಅನುಕೂಲ, ಅವರು ಸುಮ್ಮನೆ ಟಿಪ್ಪುನ ಹೋಲಿಕೆ ಮಾಡಿಬಿಟ್ಟು ಟಿಪ್ಪು ಕನಸುಗಳು ಅಂತ ಅಂದ್ಬಿಟ್ಟು, ಏನು ಟಿಪ್ಪು ಕನಸು, 6 ದಿನ ಟಿಪ್ಪು, 6 ದಿನ ಸಲಾಮಾತಿ ಅಂತ ನಾನಿಟ್ಟಿದ್ದ, ಶೃಂಗೇರಿಲಿ ನಾವಿಟ್ಟಿದ್ವ, ಬೇರೆ ಬೇರೆ ಕಡೆ ನಂಜನಗೂಡಲ್ಲಿ ನಾವಿಟ್ಟಿದ್ವ, ನಂಜನಗೂಡಲ್ಲಿ ನಾವಿಟ್ಟಿದ್ವ ಟಿಪ್ಪು ಇತಿಹಾಸನ ನಾವು ಬರೆದಿದ್ವ. ಟಿಪ್ಪು ಇತಿಹಾಸ ಸ್ವಾತಂತ್ರ್ಯ ಬರಕ್ಕಿಂತ ಮುಂಚಿದ್ವಾಗೆ ಟಿಪ್ಪು ಮಕ್ಕಳನ್ನ ಅಡ ಇಟ್ಟಿದ್ದ ನಾವೇನಾದ್ರು ಹೇಳಿದ್ವ? ಗೋವಿಂದ ಪ್ರೈಮ್ ಮಿನಿಸ್ಟರ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಸೆಂಬ್ಲಿಯಲ್ಲಿ ಹೇಳಿದ್ರು ಅವರ ತ್ಯಾಗ ಅವರ ವಿಚಾರವನ್ನ. ಈಗ ಸ್ವಲ್ಪ ಎಮೋಷನ್ ಆಗಿ ತೆಗೆದುಕೊಂಡು ಹೋದ್ರೆ ಅದೇನು ಪ್ರಯೋಜನ ಆಗೋದಿಲ್ಲ. ಸಂತೋಷ ಪಟ್ಕೊಳ್ಳಿ ಬಿಡಿ, ಪುಸ್ತಕ ಬರೆದ್ಬಿಟ್ಟು ಸಂತೋಷ ಪಟ್ಕೊಂಡು ಚರ್ಚೆಗೆ ಅವಕಾಶ ಮಾಡಿಕೊಡ್ಲಿ, ನಾವು ಅದಕ್ಕೆಲ್ಲ ಯೋಚನೆ ಮಾಡಬಹುದು. ಪ್ರತಿ ಕ್ಷಣ ನಿಮ್ಮೊಂದಿಗೆ.